ಅಂದ್ರೆ ಅದು ಯಾವುದೋ ಯಾವುದೇ ತರ ನಾವು ಆಕ್ಚುಲಿ ಮಾಧ್ಯಮದಕ್ಕೆ ಕರೆಯುವಂತ ವಿಚಾರ ಇರಲಿಲ್ಲ. ಇದು ಇದು ನಮ್ಮ ನಮ್ಮಲ್ಲೇ ಸಮಸ್ಯೆ ಬಗೆಹರಿಸುವ ಸಮಸ್ಯೆ, ದೊಡ್ಡ ಸಮಸ್ಯೆ ಏನಲ್ಲ. ಆ ಸಮಸ್ಯೆ ಏನು ಅನ್ನೋದು ಒಂದು ಅವರ ದರ್ಶನ್ ಅವರೇ ಬಂದು ಮಾತಾಡ್ತಾರೆ, 12 ಗಂಟೆ ಒಳಗೆ ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಚಿತ್ರತಂಡ ಹೇಳಿರುವಂತದ್ದು ತೆಲುಗು ವರ್ಷನ್ ರಿಲೀಸ್ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡೋಕೆ ಒಪ್ತಾ ಇಲ್ಲ ಅಲ್ಲ. ಅದು ಇರಬಹುದು, ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದೆ. ಇವತ್ತು ಈಗಾಗಲೇ ಇದು ಕೋವಿಡ್ ಸಿಚುವೇಶನ್ ಇದಾದ್ಮೇಲೆ 100% ಥಿಯೇಟರ್ ಆಕ್ಯುಪೆನ್ಸಿನ ಓಪನ್ ಆಗ್ತಿದೆ ಈಗ ಶಾರ್ಟ್ಲಿ. ಆ ಎರಡು ವಿಚಾರ ಡಿಸ್ಕಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರ್ತಾ ಇದ್ದಾರೆ. ಇದು ಅವ್ರ ಪಿಕ್ಚರ್ ಕೂಡ ರಾಬರ್ಟ್ ರಿಲೀಸ್ ಆಗ್ತಾ ಇದೆ, ಯುವರಾಜ್ ಆಮೇಲೆ ಸಾಕಷ್ಟು ಬಗರು ರಿಲೀಸ್ ಆಗ್ತಾ ಇದೆ, ಆಮೇಲೆ ಬೇರೆ ಅದರ್ ಲ್ಯಾಂಗ್ವೇಜ್ ಕೂಡ ಪ್ಯಾನ್ ಇಂಡಿಯಾ ಇರೋದ್ರಿಂದ ಈ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಬಗೆಹರಿಸ್ಕೊಂಡು ಒಳ್ಳೇದು. ಯಾಕಂದ್ರೆ ಒಟ್ಟಿಗೆ ಒಟ್ಟಿಗೆ 5-6 ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ಅದು ಕ್ಲಾಶ್ ಆಗ್ತಾ ಇದೆ. ಅದೊಂದು ವಿಚಾರ ಡಿಸ್ಕಸ್ ಮಾಡಕ್ ಬರ್ತಾ ಇರೋದು, ಇನ್ಯಾವುದೇ ತರದ ದೊಡ್ಡ ಸಮಸ್ಯೆ ತಗೊಂಡ್ ಬರ್ತಾ ಇಲ್ಲ. ವಾಣಿಜ್ಯ ಮಂಡಳಿನ ವಾಣಿಜ್ಯ ಮಂಡಳಿಗೆ ಅವ್ರು ಇಟ್ಟ ಗೌರವಕ್ಕೆ ನಿಜವಾಗ್ಲೂ ತಲೆಬಾಗ್ಲೇಬೇಕು. ಅವರು ನಮ್ಮ ಸಮಸ್ಯೆಯನ್ನ ವಾಣಿಜ್ಯ ಮಂಡಳಿಯಿಂದ ಬಗೆಹರಿಸಬೇಕು ಅನ್ನೋದು ವಿಚಾರ ಹೇಳಿದ್ದಾರೆ. ಆ ಮೆಮೊರಾಂಡಮ್ ಕೊಟ್ಟ ಮೇಲೆ ಡಿಸ್ಕಸ್ ಮಾಡಿ ಮೀಟಿಂಗ್ ಮಾಡಿ ನಮ್ಮ ಅಧ್ಯಕ್ಷರು ಬರ್ತಾ ಇದ್ದಾರೆ ಈಗ. ಆಮೇಲೆ ತಮಗೆ ಏನು ವಿಚಾರ ಅನ್ನೋದು ಭಯನ ತಿಳಿಸಿ ಬರೋದ್ ಸತ್ಯ. ಕಮಿಂಗ್ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಕನ್ನಡದಲ್ಲಿ. ಹೌದು, ಈ ತರ ಯಾವ್ದಾದ್ರು ಸಿನಿಮಾಗಳಿಗೆ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಸಮಸ್ಯೆ ಆಗಿತ್ತ ಈ ಹಿಂದೆ ಯಾವ್ದಾದ್ರು? ಇಲ್ಲಿವರೆಗೂ ಯಾವ್ದು ದುರ್ಬ, ಈಗಂದ್ರೆ ಈಗ ಪ್ಯಾನ್ ಇಂಡಿಯಾ ಬಂದ ಮೇಲೆ ಸ್ಟಾರ್ಟ್ ಎಲ್ಲ KGF ಆಯ್ತು, ಪವರು ಆಗ್ತಾ ಇದೆ. ಯಾವ ಸಿನಿಮಾಗಳು ಇಲ್ಲಿಗೂ ದುರ್ ಬಂದಿಲ್ಲ, ಇದಕ್ಕೂ ಯಾವ್ದು ದುರ್ ನಮಗೂ ಬಂದಿಲ್ಲ. ಅಥವಾ ಬಂದ್ರೆ ನಾವು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಜನರಲ್ ಬಾಡಿ ಸಂಡೇ ಇದೆ, ಅದಿದ್ದು ಮಾತುಕತೆ ಆಡಿ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತೀವಿ. ಅದೊಂದು ದೊಡ್ಡ ಸಮಸ್ಯೆ ಅಲ್ಲ, ಬಗೆಹರಿಸುವಂತ ಸಮಯ ವಿಚಾರ ಅಷ್ಟೇ. ಅದು ಫಿಲಂ ಚೇಂಬರ್ ಕಾರ್ಯದರ್ಶಿ ಎಂ ಸುರೇಶ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಒಂದಷ್ಟು ಸಮಸ್ಯೆಗಳು ಇರುತ್ತೆ ಕೋವಿಡ್ ಸಂದರ್ಭ ಆಗಿರೋದ್ರಿಂದ ಮಾತುಕತೆ ಮೂಲಕ ಎಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಬೇಕು. ಏಕಕಾಲದಲ್ಲಿ 5-6 ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂದಾಗ ಸಹಜವಾಗಿ ಆ ಕ್ಲಾಶಸ್ ಇದ್ದೇ ಇರುತ್ತೆ, ಅದನ್ನ ಮಾತನಾಡಿ ಬಗೆಹರಿಸ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲ, ಎಲ್ರಿಗೂ ನಮಸ್ಕಾರ. ನಿನ್ನೆ ಸಾಯಂಕಾಲ ಫೋನ್ ಬಂದಿದ್ದು ನಿಜ, ದರ್ಶನ್ ಅವ್ರು ಬರೋದು ನಿಜ. ಸಮಸ್ಯೆ ಏನು ಅನ್ನೋದು ಬಂದು ಈಗ ಬಂದು ಚರ್ಚೆ ಮಾಡ್ತೇವೆ. ಅವರು ರೆಪ್ರೆಸೆಂಟೇಷನ್ ಕೊಡ್ತಾರಂತೆ, ಒಂದು ಮೆಮೊರಾಂಡಮ್ ಕೊಡ್ತಾರೆ. ನಮ್ಮ ಅಧ್ಯಕ್ಷರು ಬಂದಿಲ್ಲ, ಅಧ್ಯಕ್ಷರು ಬಂದ್ಮೇಲೆ ಅವರು ಕೂಡ ಬರ್ತಾರೆ, ಬಂದು ಕೂಲೋಗಿ ಚರ್ಚೆ ಮಾಡಿ ಏನು ಸಮಸ್ಯೆ ಅನ್ನೋದು ತಾವು ತಮಗೆ ತಿಳಿಸ್ತೀವಿ. ಅಂದ್ರೆ ಅದು ಯಾವುದೋ ಯಾವುದೇ ತರ ನಾವು ಆಕ್ಚುಲಿ ಮಾಧ್ಯಮದಕ್ಕೆ ಕರೆಯುವಂತ ವಿಚಾರ ಇರಲಿಲ್ಲ. ಇದು ಇದು ನಮ್ಮ ನಮ್ಮಲ್ಲೇ ಸಮಸ್ಯೆ ಬಗೆಹರಿಸುವ ಸಮಸ್ಯೆ, ದೊಡ್ಡ ಸಮಸ್ಯೆ ಏನಲ್ಲ. ಆ ಸಮಸ್ಯೆ ಏನು ಅನ್ನೋದು ಒಂದು ಅವರ ದರ್ಶನ್ ಅವರೇ ಬಂದು ಮಾತಾಡ್ತಾರೆ, 12 ಗಂಟೆ ಒಳಗೆ ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಚಿತ್ರತಂಡ ಹೇಳಿರುವಂತದ್ದು ತೆಲುಗು ವರ್ಷನ್ ರಿಲೀಸ್ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡೋಕೆ ಒಪ್ತಾ ಇಲ್ಲ. ಅಲ್ಲ, ಅದು ಇರಬಹುದು, ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದೆ. ಇವತ್ತು ಈಗಾಗಲೇ ಇದು ಕೋವಿಡ್ ಸಿಚುವೇಶನ್ ಇದಾದ್ಮೇಲೆ 100% ಥಿಯೇಟರ್ ಆಕ್ಯುಪೆನ್ಸಿನ ಓಪನ್ ಆಗ್ತಿದೆ ಈಗ ಶಾರ್ಟ್ಲಿ. ಆ ಎರಡು ವಿಚಾರ ಡಿಸ್ಕಸ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬರ್ತಾ ಇದ್ದಾರೆ. ಇದು ಅವ್ರ ಪಿಕ್ಚರ್ ಕೂಡ ರಾಬರ್ಟ್ ರಿಲೀಸ್ ಆಗ್ತಾ ಇದೆ, ಯುವರಾಜ್ ಆಮೇಲೆ ಸಾಕಷ್ಟು ಬಗರು ರಿಲೀಸ್ ಆಗ್ತಾ ಇದೆ, ಆಮೇಲೆ ಬೇರೆ ಅದರ್ ಲ್ಯಾಂಗ್ವೇಜ್ ಕೂಡ ಪ್ಯಾನ್ ಇಂಡಿಯಾ ಇರೋದ್ರಿಂದ ಈ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಬಗೆಹರಿಸ್ಕೊಂಡು ಒಳ್ಳೇದು. ಯಾಕಂದ್ರೆ ಒಟ್ಟಿಗೆ 5-6 ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ಅದು ಕ್ಲಾಶ್ ಆಗ್ತಾ ಇದೆ. ಅದೊಂದು ವಿಚಾರ ಡಿಸ್ಕಸ್ ಮಾಡಕ್ ಬರ್ತಾ ಇರೋದು, ಇನ್ಯಾವುದೇ ತರದ ದೊಡ್ಡ ಸಮಸ್ಯೆ ತಗೊಂಡ್ ಬರ್ತಾ ಇಲ್ಲ. ವಾಣಿಜ್ಯ ಮಂಡಳಿಗೆ ಅವ್ರು ಇಟ್ಟ ಗೌರವಕ್ಕೆ ನಿಜವಾಗ್ಲೂ ತಲೆಬಾಗ್ಲೇಬೇಕು. ಅವರು ನಮ್ಮ ಸಮಸ್ಯೆಯನ್ನ ವಾಣಿಜ್ಯ ಮಂಡಳಿಯಿಂದ ಬಗೆಹರಿಸಬೇಕು ಅನ್ನೋದು ವಿಚಾರ ಹೇಳಿದ್ದಾರೆ. ಆ ಮೆಮೊರಾಂಡಮ್ ಕೊಟ್ಟ ಮೇಲೆ ಡಿಸ್ಕಸ್ ಮಾಡಿ ಮೀಟಿಂಗ್ ಮಾಡಿ ನಮ್ಮ ಅಧ್ಯಕ್ಷರು ಬರ್ತಾ ಇದ್ದಾರೆ. ಆಮೇಲೆ ತಮಗೆ ಏನು ವಿಚಾರ ಅನ್ನೋದು ಭಯನ ತಿಳಿಸಿ ಬರೋ ಸತ್ಯ. ಕಮಿಂಗ್ ಕನ್ನಡದಲ್ಲಿ ಹೌದು, ಈ ತರ ಯಾವ್ದಾದ್ರು ಸಿನಿಮಾಗಳಿಗೆ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಸಮಸ್ಯೆ ಆಗಿತ್ತ ಈ ಹಿಂದೆ ಯಾವ್ದಾದ್ರು? ಇಲ್ಲಿವರೆಗೂ ಯಾವ್ದು ದುರ್ಬ, ಈಗಂದ್ರೆ ಈಗ ಪ್ಯಾನ್ ಇಂಡಿಯಾ ಬಂದ ಮೇಲೆ ಸ್ಟಾರ್ಟ್ ಎಲ್ಲ KGF ಆಯ್ತು, ಪವರು ಆಗ್ತಾ ಇದೆ. ಯಾವ ಸಿನಿಮಾಗಳು ಇಲ್ಲಿಗೂ ದುರ್ ಬಂದಿಲ್ಲ, ಇದಕ್ಕೂ ಯಾವ್ದು ದುರ್ ನಮಗೂ ಬಂದಿಲ್ಲ. ಅಥವಾ ಬಂದ್ರೆ ನಾವು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಜನರಲ್ ಬಾಡಿ ಸಂಡೇ ಇದೆ, ಅದಿದ್ದು ಮಾತುಕತೆ ಆಡಿ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತೀವಿ. ಅದೊಂದು ದೊಡ್ಡ ಸಮಸ್ಯೆ ಅಲ್ಲ, ಬಗೆಹರಿಸುವಂತ ಸಮಯ ವಿಚಾರ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ದರ್ಶನ್ ಅವರು ಕರೆ ಮಾಡೋ ಮೂಲಕವಾಗಿ ಫಿಲ್ಮ್ ಚೇಂಬರ್ಗೆ ಬಂದು ಒಂದು ದೂರನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ನ ಕಾರ್ಯದರ್ಶಿ ಮಾತನಾಡ್ತಾ ಎಂಎನ್ ಸುರೇಶ್ ಅವರು ದರ್ಶನ್ ಅವರು ಕರೆ ಮಾಡಿ ದೂರು ಕೊಡೋ ವಿಷಯವಾಗಿ ಮಾತನಾಡಿದ್ದು ಸತ್ಯ. ಅವರು ಫಿಲ್ಮ್ ಚೇಂಬರ್ ಬಗ್ಗೆ ನಂಬಿಕೆ ಇಟ್ಟು ಬರ್ತಾ ಇರೋದ್ರಿಂದ ನಾವೆಲ್ಲರೂ ಕೂತು ಮಾತನಾಡಿ ಬಗೆಹರಿಸ್ತೀವಿ ಈ ಸಮಸ್ಯೆಯನ್ನ ಅಂತ ಕೂಡ ಹೇಳಿದ್ದಾರೆ. ರಾಬರ್ಟ್ ಸಿನಿಮಾ ಟಾಲಿವುಡ್ನಲ್ಲಿ ಪ್ರದರ್ಶನ ಕಾಣಲಿಕ್ಕೆ ಅಲ್ಲಿನ ವಿತರಕರು ಒಪ್ತಾ ಇಲ್ಲ, ಈ ಕಾರಣಕ್ಕಾಗಿ ದರ್ಶನ್ ಅವರು ದೂರನ್ನ ಸಲ್ಲಿಕೆ ಮಾಡಲಿಕ್ಕೆ ಫಿಲ್ಮ್ ಚೇಂಬರ್ಗೆ ಬರಲಿದ್ದಾರೆ.